ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ ಇದೊಂದು ನಾಲೆಜ್ ವಿಡಿಯೋ ಸೊ ಮುಂಚೆನೂ ಕೂಡ ನಾನು ನಿಮಗೆ ನಾಲೆಜ್ ವಿಡಿಯೋ ಕೊಡ್ತಾ ಇದ್ದೆ ಸೊ ಇವಾಗ ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕನ್ನಡಕೋರ ಲಾಗ್ ಅಲ್ಲಿ ಇನ್ನು ಮುಂದೆ ನಿಮಗೆ ಕಂಟಿನ್ಯೂ ನಿಮಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಎಲ್ಲಾ ರೀತಿಯ ನಾಲೆಜ್ ವಿಡಿಯೋಗಳು ಸಿಗುತ್ತೆ ಸೊ ಇವಾಗ ಇಂದಿನ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಾ ಇರುವಂತದ್ದು ಹೀಟ್ ಹೌದು ಸ್ನೇಹಿತರೆ ಬೇಸಿಗೆಗಾಲ ಬೆಜ್ಜಾನ್ ಹೀಟ್ ಇದೆ ಅದರಲ್ಲೂ ಎಸ್ಪೆಷಲಿ ಯಾರ್ಯಾರ್ದು ಮೋಲ್ಡ್ ಮನೆ ಇದೆ ಓಕೆ ಸೊ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಬಿಸಿಲಿನ ಸಮಯದಲ್ಲಿ ಮೋಲ್ಡ್ ತುಂಬಾ ಬಿಸಿ ಆಗುತ್ತೆ ಅಂಡ್ ನೈಟ್ ಅಲ್ಲಿ ಎಸ್ಪೆಷಲಿ ನೈಟ್ ಅಲ್ಲಿ ನಿಮಗೆ ಮಲಗೋಕಾಗೋದೇ ಇಲ್ಲ ತುಂಬಾ ಹೀಟ್ ಇದೆಲ್ಲ ಅದು ಆಕ್ಚುಲಿ ಪಾಸ್ ಆನ್ ಆಗುತ್ತೆ ಕೆಳಗಡೆ ಬಂದ್ಬಿಡುತ್ತೆ ಸೊ ನಿಮಗೆ ರೂಮ್ ಅಲ್ಲಿ ತುಂಬಾ ಹೀಟ್ ಆಗುವಂತದ್ದು ಫ್ಯಾನ್ ಯೂಸ್ ಮಾಡಿ ಕೂಲರ್ ಯೂಸ್ ಮಾಡಿ ಏನ್ ಮಾಡಿದ್ರು ಆಗೋದಿಲ್ಲ ಓನ್ಲಿ ಎಸಿ ಯೂಸ್ ಮಾಡ್ಬೇಕಿತ್ತು ಬಟ್ ಎಲ್ಲರೂ ಎಸಿ ಯೂಸ್ ಮಾಡೋದಿಲ್ಲ ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ತುಂಬಾ ಹೀಟ್ ಇರುತ್ತೆ ಸೊ ಇಲ್ಲಿ ಕಿಟಕಿಟಗಳು ಅಂತಂದ್ರೆ ಸೊಳ್ಳೆಗಳ ಕಾಟ ಸೊ ಹಾಗಾದ್ರೆ ಏನ್ ಮಾಡೋದಪ್ಪ ಇದಕ್ಕೆ ಏನಪ್ಪ ಪರಿಹಾರ ಅಂತ ಯೋಚನೆ ಮಾಡ್ತಾ ಇದ್ರಾ ಅತಿ ಕಡಿಮೆ ಬೆಲೆಯಲ್ಲಿ ಹೌದು ಸ್ನೇಹಿತರೆ ಅತಿ ಕಡಿಮೆ ಬೆಲೆಯಲ್ಲಿ ಇದಕ್ಕೊಂದು ಪರಿಹಾರ ತಿಳಿಸ್ಕೊಡ್ತೀನಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಟೈಲ್ಸ್ ಹಾಕ್ತಾರೆ ಮೊಸಾಯಿಕ್ ಟೈಲ್ಸ್ ಗಳನ್ನ ಯೂಸ್ ಮಾಡ್ತಾರೆ ವಾಟರ್ ಪ್ರೂಫಿಂಗ್ ಮಾಡಿಸ್ತಾರೆ ಬೇರೆ ಬೇರೆ ರೀತಿ ಹಂಚನೆಲ್ಲ ಹಾಕಿಸ್ತಾರೆ ಬಟ್ ಅವೆಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ ಸಾವಿರಾರು ರೂಪಾಯಿ ಬೇಕಾಗುತ್ತೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ ಆದ್ರೆ ಇವತ್ತು ನಾನು ನಿಮ್ಗೆ ತಿಳಿಸ್ತಿರುವಂತ ಏನೊಂದು ಆಪ್ಷನ್ಸ್ ಇದೆಯಲ್ಲ ಇದು ಕೇವಲ 600 ರೂಪಾಯಿ ಹೌದು ಸ್ನೇಹಿತರೆ ಕೇವಲ 600 ರೂಪಾಯಿಯಲ್ಲಿ ನಿಮ್ಮ ಮನೆಯ ಚಾವಣಿ ಏನು ಮೋಲ್ಡ್ ಇದೆ ಅದು ತುಂಬಾ ಕೂಲ್ ಆಗಿಬಿಡುತ್ತೆ ನೀವು ಕೂಡ ಆರಾಮಾಗಿ ನಿದ್ರೆ ಮಾಡಬಹುದು ಹಾಗಾದ್ರೆ ಏನ್ ಮಾಡ್ಬೇಕಪ್ಪ ಏನೇನ್ ಬೇಕು ಸ್ನೇಹಿತರೆ ಇದೊಂದು ಮೆಥಡ್ ಇದೆ ಏನಂತಂದ್ರೆ ಸ್ನೇಹಿತರೆ ನಿಮ್ಮ ಮನೆಯ ಮೇಲೆ ಬಿಸಿಲು ಬೀಳತ್ತಲ್ಲ ಅದು ನಿಮ್ಮ ಚಾವಣಿ ಹೀರ್ಕೊಂಡ್ರೆ ತಾನೇ ಅದರಿಂದ ನಿಮಗೆ ಬಿಸಿಲು ಒಳಗಡೆ ಶಾಖ ಬರುವಂತದ್ದು ಆದರೆ ಅದು ರಿಫ್ಲೆಕ್ಟ್ ಆದ್ರೆ ಹೇಗಿರುತ್ತೆ ಹೌದು ಇಲ್ಲೇ ನೀವು ಮಾಡಬೇಕಾಗಿರುತ್ತೆ ರಿಫ್ಲೆಕ್ಷನ್ ಮೆಥಡ್ ಹೌದು ಇದನ್ನು ಬಣ್ಣಗಳು ಕೂಡ ಹೀಟ್ ಅನ್ನು ಹೀರ್ಕೊಳ್ಳುತ್ತೆ ಕೆಲವೊಂದು ಪ್ರಮಾಣದಲ್ಲಿ ಹೀರ್ಕೊಳ್ಳುತ್ತೆ ಆದರೆ ವೈಟ್ ಕಲರ್ ಏನಿದೆ ಹೌದು ವೈಟ್ ಕಲರ್ ಏನಿದೆ ಅದು ಅದನ್ನ ರಿಫ್ಲೆಕ್ಟ್ ಮಾಡ್ಬಿಡುತ್ತೆ ಮೋಸ್ಟ್ ಆಫ್ 80-90% ಇದೆಲ್ಲ ಇದು ರಿಫ್ಲೆಕ್ಟ್ ಆಗುವಂತದ್ದು ಸೊ ಇಲ್ಲೇ ನೀವು ಬಳಸಬೇಕಾಗಿರುವಂತದ್ದು ಸುಣ್ಣ ಸ್ನೇಹಿತರೆ ಓಕೆ ಸೊ ಹಾಗಾದ್ರೆ ಏನೇನು ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಬೇಕಾಗಿರುವಂತದ್ದು 10 kg ಸುಣ್ಣ 1 kg ಪೆವಿಕೋಲ್ ಅಥವಾ 1 liter ಪೆವಿಕೋಲ್ ಅಂತ ಹೇಳ್ಬೋದು ಅಂಡ್ 12 liter ವಾಟರ್ ಹೌದು ಒಂದು ದೊಡ್ಡ ಬಕೆಟ್ ಇರುತ್ತಲ್ವಾ ಅದರಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಭಾಗ ತಗೊಳ್ಳಿ 12 liter ಬರುತ್ತೆ ಅಥವಾ ಅರ್ಧ ಮುಕ್ಕಾಲು ಭಾಗ ತಗೊಳ್ಳಿ ಕರೆಕ್ಟ್ ಆಗಿ 12 liter ಬರುತ್ತೆ ಸೊ ಅದಕ್ಕೆ ನೀವು ಸುಣ್ಣವನ್ನು ಇಲ್ಲಿ ನೀವು ಮಿಕ್ಸ್ ಮಾಡುವಂತದ್ದು ಓಕೆ ಕನ್ಸ್ಟ್ರಕ್ಷನ್ ಅಲ್ಲಿ ಬಳಸುವಂತಹ ಸುಣ್ಣ ಓಕೆ ನಿಮ್ಗೆ ಇದು ಎಲ್ಲಾ ರೀತಿಯ ಎಲ್ಲಾ ಹಾರ್ಡ್ವೇರ್ ಶಾಪ್ ಗಳಲ್ಲಿ ಹೋಗಿ ಸುಣ್ಣ ಕೊಡಿ ಅಂತಂದ್ರೆ ಬ್ಯಾಗ್ ಬ್ಯಾಗ್ ಅಲ್ಲಿ ಸಿಗುತ್ತೆ ಇಲ್ಲ ಅಂತಂದ್ರೆ ಸಿಮೆಂಟ್ ಅಂಗಡಿಯಲ್ಲೂ ಕೂಡ ನಿಮಗೆ ಇದು ಸಿಗುತ್ತೆ ಸ್ನೇಹಿತರೆ ಓಕೆ ಸೊ ಇದನ್ನ ನೀರಿನಲ್ಲಿ ನೀಟಾಗಿ ಮಿಕ್ಸ್ ಮಾಡುವಂತದ್ದು ನೀಟಾಗಿ ಮಿಕ್ಸ್ ಮಾಡಬೇಕು ಗಂಟ್ ಬರಬಾರ್ದು ನೆನಪಲ್ಲಿ ಇಟ್ಕೊಳ್ಳಿ ಗಂಟ್ ಬರಲೇಬಾರ್ದು ಹೌದು ಇದು ತುಂಬಾ ಇಂಪಾರ್ಟೆಂಟ್ ಮಿಕ್ಸರ್ ಇದ್ರೆ ಆಕ್ಚುಲಿ ಇದೆಲ್ಲ ಎಲ್ಲರ ಮನೆಯಲ್ಲಿ ಇರೋದಿಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲಾದ್ರೂ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದ್ರೆ ಅವ್ರ ಹತ್ರ ಮಿಕ್ಸರ್ ಮಷಿನ್ಸ್ ಇರುತ್ತೆ ಆ ಮಷಿನ್ಸ್ ಅನ್ನ ಬಳಸು ಕೂಡ ನೀವು ನೀಟಾಗಿ ಕ್ಲೀನ್ ಆಗಿ ಅದನ್ನ ಮಿಕ್ಸ್ ಮಾಡುವಂತದ್ದು ಓಕೆ 10 kg 12 liter ನೀರಲ್ಲಿ ಮಿಕ್ಸ್ ಮಾಡಿ ನೀರು ಒಂದ್ ಸ್ವಲ್ಪ ಹೆಚ್ಚಾದ್ರೂ ತೊಂದರೆ ಇಲ್ಲ ಯೋಚನೆ ಮಾಡೋ ಅಗತ್ಯ ಇಲ್ಲ ಕಮ್ಮಿ ಆಗ್ಬಾರ್ದಷ್ಟೇ ಓಕೆ ಅದ್ರ ಅದಕ್ಕೆ ಅದೆಲ್ಲ ನೀಟಾಗಿ ಮಿಕ್ಸ್ ಆದ ಮೇಲ್ಗಡೆ ಇದಕ್ಕೆ ನೀವು ಪೆವಿಕಾಲ್ ಅನ್ನ ಆಡ್ ಮಾಡಿ ಸ್ನೇಹಿತರೆ ಹೌದು ಪೆವಿಕಾಲ್ 1 liter ಅನ್ನ ಆಡ್ ಮಾಡುವಂತದ್ದು ಓಕೆ ಸೊ ಇವೆಲ್ಲದೂ ಪೆವಿಕಾಲ್ 1 liter ಜೊತೆಲಿ ಸುಣ್ಣ 10 kg ಇದು ನಿಮಗೆ ಕೇವಲ 600 ರೂಪಾಯಿ ಒಳಗಡೆ ಆಗುವಂತದ್ದು ಸ್ನೇಹಿತರೆ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಗೊತ್ತಾಯ್ತಲ್ವಾ ರೆಡಿ ಮಾಡ್ಕೊಂಡ್ರಲ್ವಾ ಸೊ ಒಂದು ದ್ರಾವಣವನ್ನ ಇಲ್ಲಿ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಅಂಡ್ ಇದನ್ನ ನಿಮ್ಮ ಮನೆಯ ಮೇಲ್ಗಡೆ ಚಾವಣಿ ಇರುತ್ತಲ್ಲ ಚಾವಣಿಗೆ ಹಚ್ಚಬೇಕಾಗತ್ತೆ ಆದರೆ ಹಚ್ಚೋಕಿನ ಮುಂಚೆ ನಾನು ನಿಮಗೆ ಹೇಳುವಂತದ್ದು ನೀಟಾಗಿ ಗುಡಿಸಿ ಒಂದು ಬ್ರಷ್ ತಗೊಂಡು ನೀಟಾಗಿ ಕೆರೆಸಿ ಸೊ ಕ್ಲೀನ್ ಮಾಡ್ಕೊಳ್ಳಿ ಓಕೆ ನೀಟ್ ಅಂಡ್ ಕ್ಲೀನ್ ಇರಬೇಕು ಕಂಪ್ಲೀಟ್ ಕ್ಲೀನ್ ಮಾಡಿಬಿಟ್ಟು ನೀರು ಹಾಕಕ್ ಹೋಗ್ಬೇಡಿ ನೀರು ಹಾಕಿ ವಾಶ್ ಮಾಡಕ್ ಹೋಗ್ಬೇಡಿ ಕ್ಲೀನ್ ಮಾಡಿ ಅಷ್ಟೇ ಓಕೆ ನೀಟಾಗಿ ಗುಡಿಸಿ ಬ್ರಷ್ ಇಂದ ಇದು ಮಾಡು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ ಓಕೆ ಒಂದು ರೌಂಡ್ ಕ್ಲೀನ್ ಆಯ್ತು ಅಂತಂದ್ರೆ ಅದರ ಮೇಲ್ಗಡೆ ನೀವು ಒಂದು ಬ್ರಷ್ ಅನ್ನ ತಗೊಂಡು ಓಕೆ ದೊಡ್ಡದಾಗಿರುವಂತ ಬ್ರಷ್ 4 inch ಬ್ರಷ್ ಅನ್ನ ತಗೊಂಡು ನೀಟಾಗಿ ಪೇಂಟ್ ಮಾಡಿ ವರ್ಟಿಕಲ್ ಆಗಿ ಪೇಂಟ್ ಮಾಡಬೇಕು ವರ್ಟಿಕಲ್ ಆಗಿ ಹಚ್ಚುತ್ತಾ ಬರಬೇಕು ಒಂದು ಕೋಟ್ ಹಚ್ಚಬೇಕು ಕಂಪ್ಲೀಟ್ ಇಡೀ ನಿಮ್ಮ ಏನು ಇದೆಯಲ್ಲ ಟೆರಸ್ ಇದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ಒಂದು ಕೋಟ್ ಹಚ್ಚಬೇಕಾಗುತ್ತೆ ಒಂದು ಕೋಟ್ ಹಚ್ಚಿ ಅದನ್ನ ಒಣಗಲಿಕ್ಕೆ ಬಿಡಿ ಸ್ನೇಹಿತರೆ ಓಕೆ 2-3 ಗಂಟೆಗಳ ತನಕ ಇದು ಆಕ್ಚುಲಿ ಒಣಗಿ ಹೋಗ್ಬಿಡುತ್ತೆ ಆಲ್ಮೋಸ್ಟ್ ಈಗಿನ ಬಿಸಿಲಿಗಂತೂ ಟಕ್ಕಂತ ಒಣಗೋಗ್ಬಿಡುತ್ತೆ ಆರಾಮಾಗಿ ಒಂದು 2 hour ಡೆಫಿನೆಟ್ಲಿ ಒಣಗೋಗ್ಬಿಡುತ್ತೆ ಸ್ನೇಹಿತರೆ ಇಲ್ಲೊಂದು ವಿಚಾರವನ್ನು ಹೇಳಕ್ ಮರ್ತಿದ್ದೆ ಸೊ ಒಣಗಿದ ನಂತರ ನೀವು ಅದರ ಮೇಲೆ ಸ್ವಲ್ಪ ನೀರು ಹಾಕಿ ಕ್ಯೂರಿಂಗ್ ಮಾಡಿ ಹೌದು ಸ್ನೇಹಿತರೆ
ಕ್ಯೂರಿಂಗ್ ಅಗತ್ಯ ಇದೆ. ಸೊ ಒಂದು ದಿನದ ಮಟ್ಟಿಗೆ ಅದು ಹಾಗೇ ಇರಲಿ. ಓಕೆ, ಸೊ ಇವಾಗ ನೀವು ಮಾಡಬೇಕಾಗಿರೋದು ಮರುದಿನ ಸ್ನೇಹಿತರೆ ಒಣಗಿದ ನಂತರ ಇದರ ಮೇಲೆ ಎರಡನೇ ಕೋಟನ್ನ ನೀವು ಅಡ್ಡವಾಗಿ ಅರ್ಥ ಆಯ್ತಾ ಅವಾಗ ಉದ್ದ ಹಚ್ಚಿದ್ರಿ ಈಗ ಅಡ್ಡ ಹಚ್ಚುತ್ತಾ ಬರಬೇಕು. ಒಂದ್ ಕಡೆಯಿಂದ ಹಚ್ಕೊಂಡು ಬಂದ್ಬಿಡಿ, ಆರಾಮಾಗಿ ನೀವೇ ಮಾಡಬಹುದು, ಯಾರು ಬೇಕಾಗಿಲ್ಲ, ಈಸಿಯಾಗಿ ನೀವೇ ಕುತ್ಕೊಂಡು ಈಸಿಯಾಗಿ ಮಾಡಬಹುದು. ಸೊ ಅಡ್ಡ ಹಚ್ಚುತ್ತಾ ಬಂದ್ಬಿಡಿ ಸ್ನೇಹಿತರೆ. ಓಕೆ, ಸೊ ಎರಡು ಕೋಟ್ ಸಾಕು, ಅದು ಕೂಡ ಒಣಗಿ. ಒಣಗಿದ ಮೇಲೆ ನೋಡಿ ನಿಮಗೆ ಇನ್ನು ಮುಂದೆ ಯಾವುದೇ ರೀತಿಯ ಶಾಖ ಇರೋದಿಲ್ಲ ಸ್ನೇಹಿತರೆ. 80% ಹೇಳ್ತಾ ಇದ್ದೀನಿ, 20% ಅಂತೂ ಇದೆ, ಚೂರಾದ್ರೂ ಇದಿರುತ್ತೆ. ಆದ್ರೆ 80% ಏನು ಬಿಸಿಲು ಬೀಳುತ್ತಲ್ವಾ, ಇದು ರಿಫ್ಲೆಕ್ಟ್ ಆಗುತ್ತೆ. ಅಂಡ್ ರಾತ್ರಿಯಲ್ಲಿ ನೀವು ಪಡೋ ಕಷ್ಟ ಅಂತ ಹೊರಟೋಗುತ್ತೆ. ಮನೆ ಒಳಗಡೆ ಮಾಮೂಲಿ ಹೆಂಗಿರ್ತಿತ್ತು, ತಂಪಿರ್ತಿತ್ತು, ಆ ರೀತಿ ತಂಪು ಇಲ್ಲಿ ಮೇಂಟೈನ್ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ನಾವು ರೆಡಿ ಮಾಡಿರುವಂತ ಈ ದ್ರಾವಣವನ್ನ ಎಷ್ಟು ಏರಿಯಾ ಹೊಡಿಬೋದಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಯೋಚನೆ ಬೇಡ. ಒಂದು 2 BHK ಮನೆ, 1000 ಸ್ಕ್ವೇರ್ ಫೀಟ್ ನಮ್ಮ ಮನೆ ಏನು ಚಾವಣಿ ಇದೆ ಅಲ್ವಾ, ಅದಕ್ಕೆ ನೀವು ಒಂದು ಬಾರಿ ಇದನ್ನ ಯೂಸ್ ಮಾಡಬಹುದು, 2 ಕೋಟಿ ಯೂಸ್ ಮಾಡಬಹುದು. ಅರ್ಥ ಆಯ್ತಲ್ವಾ? ಸೊ 2 ಕೋಟನ್ನ ನೀವು ಆರಾಮಾಗಿ ಒಂದು 1000 ಸ್ಕ್ವೇರ್ ಫೀಟ್, ಮಾಮೂಲಿ ಎಲ್ಲರ ಮನೇನು 1000 ಸ್ಕ್ವೇರ್ ಫೀಟ್ ಹತ್ತತ್ರ ಇರುತ್ತೆ. ಸೊ ನಿಮಗೆ ಇದು ಸಾಕಾಗುತ್ತೆ ಸ್ನೇಹಿತರೆ, ಡೆಫಿನೆಟ್ಲಿ ಸಾಕಾಗುತ್ತೆ. ಸೊ ಒಂದು ಇನ್ನೇನ್ ಮಳೆಗಾಲ ಬರುತ್ತೆ, ಸೊ ಅಷ್ಟರೊಳಗಡೆನೆ ಇದನ್ನ ಹೊಡೆದಿಟ್ಕೊಂಡ್ಬಿಡಿ. ಡೆಫಿನೆಟ್ಲಿ ಮಳೆ ಸಮಯದಲ್ಲೂ ಕೂಡ ಇದು ತುಂಬಾ ಏನಂತಾರೆ ಅದಕ್ಕೆ ವಾಟರ್ ಪ್ರೂಫಿಂಗ್ ತರನು ಕೂಡ ಇದು ಯೂಸ್ ಆಗುತ್ತೆ, ನೀವು ಯೋಚನೆ ಮಾಡೋಗುತ್ತೆ ಇಲ್ಲ. ಅಂಡ್ ಸುಣ್ಣದಲ್ಲಿ ಫೆವಿಕೋಲ್ ಮಿಕ್ಸ್ ಮಾಡಿರೋದ್ರಿಂದ ಇದು ನಿಮ್ಮ ಕೈಗೆ ಕಾಲಿಗೆ ಅಂಟೋದು, ಬಟ್ಟೆಗಳಿಗೆ ಅಂಟೋದು ಏನೂ ಆಗೋದಿಲ್ಲ. ಓಕೆ, ಸೊ ಅದ್ರ ಬಗ್ಗೆನೂ ಕೂಡ ಚಿಂತೆ ಬೇಡ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿರುವಂತ ಒಂದು ಉಪಾಯವನ್ನು ನಿಮಗೋಸ್ಕರ ತಗೊಂಡ್ಬಂದಿನಿ ಈ ಬೇಸಿಗೆ ಕಾಲದಲ್ಲಿ. ಡೆಫಿನೆಟ್ಲಿ ಇದನ್ನ ನೀವು ಪ್ರಯೋಗ ಮಾಡಬಹುದು, ನೀವೇ ನೀವು ಆರಾಮಾಗಿ ಮನೆಯಲ್ಲಿ ಇದನ್ನ ಮಾಡ್ಕೊಬಹುದು ಸ್ನೇಹಿತರೆ, ಅತಿ ಕಡಿಮೆ ಖರ್ಚಿನಲ್ಲಿ. ಸೊ ಇಂಥದ್ದೊಂದು ಒಳ್ಳೆ ಉಪಾಯ ಕೊಟ್ಟಿದ್ದಕ್ಕೆ ದಯವಿಟ್ಟು ಕನ್ನಡ ಕೋರಾ ಲಾಕ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನಾದ್ರೂ ಸಬ್ಸ್ಕ್ರೈಬ್ ಅಂತ ಮಾಡ್ಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.